ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯಾ ಕೇಶವ ಭಟ್ ಅಂಡ್ ಸನ್ಸ್, ಮಡಿಕೇರಿ ಗೋಣಿಕಪ್ಪ ಪುತ್ತೂರು ಬೆಂಗಳೂರು, ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ನಿಯರ್ ಮಾರ್ಕೆಟ್ ಮಡಿಕೇರಿ, ಇನ್ಫೋಟೈನ್ಮೆಂಟ್ ಪಾರ್ಕ್ ಪರ್ಸಿನ ಕಡವು ಕಣ್ಣೂರ್ ಕೇರಳ, ಶ್ರೀ ಟರ್ಪರಿನ್ಸ್ ಅರಸ್ಟೋಡ್ ಮೈಸೂರು, ಶಾರದಾ ಜ್ಯುವೆಲರಿ ಅರಸ್ಟೋಡ್ ಮೈಸೂರು, ಪ್ರಶಾಂತ್ ವುಡ್ ಅಂಡ್ ಸ್ಟೀಲ್ ಫರ್ನಿಚರ್ಸ್ ಇಂಡಸ್ಟ್ರಿ ಏರಿಯಾ ಮಡಿಕೇರಿ, ಸೆನಿಲ್ ಕುಮಾರ್ ಟೆಕ್ಸ್ಟೈಲ್ಸ್ ಮೈಸೂರು, ನಾಜಾ ಮಾರ್ಟ್ ನಿಯರ್ ಮಾರ್ಕೆಟ್ ಮಡಿಕೇರಿ, ನೇತ್ರ ಆಪ್ಟಿಕಲ್ಸ್ ಮಹದೇಪೇಟ್ ಮಡಿಕೇರಿ. ಕನ್ನಡ ನಿರ್ಲಕ್ಷ್ಯ ವಿರೋಧಿಸಿ ಕುಶಾಲನಗರದಲ್ಲಿ ಕನ್ನಡ ರಕ್ಷಣಾ ವೇದಿಕೆ ವತಿಯಿಂದ ಧರಣಿ, ಉಗ್ರ ಹೋರಾಟದ ಎಚ್ಚರಿಕೆ. ಕೋಟೆಯಲ್ಲಿ ಎಕ್ಕಿಲ್ಲದೆ ಅನೈತಿಕ ಚಟುವಟಿಕೆ ಆರೋಪ, ದುರಸ್ತಿ ಮಾಡಿಸದೆ ಪಾಳು ಬೀಳ್ತಾ ಇರುವ ಅರಮನೆಗೆ ಹೈ ಸೆಕ್ಯೂರಿಟಿ. ವಿರಾಜಪೇಟೆ ನಗರ ರಸ್ತೆ ಅಗಲೀಕರಣ ಪ್ರಶ್ನಿಸಿ ಕಾವೇರಿ ಸೇನೆ ಹೈಕೋರ್ಟ್ನಲ್ಲಿ ಸಲ್ಲಿಸಿದ್ದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಗೆ ಕೋರ್ಟ್ ತಡೆಯಾಜ್ಞೆ. ಸಂಘಟನೆ ಸಂಚಾಲಕ ಕೆಎ ರವಿಚಂಗಪ್ಪ. ಕರಗಂದೂರು ಬಸ್ತಿದುನ್ನೂರು ಸಲಾತ್ ಕಮಿಟಿ ವತಿಯಿಂದ ಫೆಬ್ರವರಿ 29ರಂದು ಸಲಾತ್ ವಾರ್ಷಿಕೋತ್ಸವ ಪ್ರಯುಕ್ತ ಮೂರು ಜೋಡಿ ಅನಾಥ ಮತ್ತು ಬಡ ನಿರ್ಗತಿಕ ಹೆಣ್ಣು ಮಕ್ಕಳ ಬಳಕಾರಿ ಪರಿಹಾರ ವಿಚಾರದಲ್ಲಿ ನಗರಸಭೆ ಸಿಬ್ಬಂದಿ ವಂಚನೆ, ಮಡಿಕೇರಿ ರಕ್ಷಣಾ ವೇದಿಕೆ ಪದಾಧಿಕಾರಿಗಳ ಆರೋಪ, ಪ್ರತಿಭಟನೆ. ಟಿಬೆಟಿಯನ್ನರು ನಿರಾಶ್ರಿತರಾಗಿ ಬೇರೆ ದೇಶದಿಂದ ನಮ್ಮ ದೇಶಕ್ಕೆ ಬಂದು ನೆಲೆಸಿ ಕರ್ನಾಟಕ ರಾಜ್ಯದ ನೆಲ, ಜಲ ಮತ್ತು ಎಲ್ಲ ಮೂಲಭೂತ ಹಕ್ಕುಗಳನ್ನು ಪಡೆದರು. ನಿರಾಶ್ರಿತರೆಂದು ಸರ್ಕಾರ ಇವರಿಗೆ ವಿಶೇಷ ಸೌಲಭ್ಯಗಳನ್ನು ನೀಡುತ್ತಿದೆ. ಆದರೆ ಇವರು ಮಾತ್ರ ತಮಗೆ ಜಾಗ ಕೊಟ್ಟ ಕನ್ನಡ ಮಣ್ಣಿಗೆ ಯಾವುದೇ ರೀತಿಯ ಕೃತಜ್ಞತೆ ತೋರಲಿಲ್ಲ. ಇನ್ನು ಮುಂದುವರೆದು ಟಿಬೆಟಿಯನ್ನರು ಕನ್ನಡ ಭಾಷೆಯ ಬಗ್ಗೆ ನಿರ್ಲಕ್ಷ್ಯ ತೋರಿದ್ದು ಅವರ ವಿದ್ಯಾಭ್ಯಾಸದಲ್ಲಿ ಕನ್ನಡವನ್ನು ಕೈಬಿಡುವಂತೆ ಕೋರಿ ಶಿಕ್ಷಣ ಸಚಿವರಿಗೆ ಪತ್ರ ಬರೆದಿದ್ದಾರೆ. ಇದನ್ನು ಖಂಡಿಸಿ ಕನ್ನಡ ರಕ್ಷಣಾ ವೇದಿಕೆ ಕುಶಾಲನಗರದಲ್ಲಿ ಪ್ರತಿಭಟನೆ ನಡೆಸಿದೆ. ಬೇರೆ ದೇಶದಿಂದ ನಮ್ಮ ದೇಶಕ್ಕೆ ನಿರಾಶ್ರಿತರಾಗಿ ಬಂದು ನೆಲೆಸಿ ಕರ್ನಾಟಕ ರಾಜ್ಯದ ನೆಲ, ಜಲ ಮತ್ತು ಎಲ್ಲ ಮೂಲಭೂತ ಹಕ್ಕುಗಳನ್ನು ಪಡೆದವರು ಟಿಬೆಟಿಯನ್ನರು. ನಿರಾಶ್ರಿತರೆಂದು ಸರ್ಕಾರ ಇವರಿಗೆ ವಿಶೇಷ ಸೌಲಭ್ಯಗಳನ್ನು ನೀಡ್ತಾ ಇದೆ. ಆದರೆ ಇವರು ಮಾತ್ರ ತಮಗೆ ಜಾಗ ಕೊಟ್ಟ ಕನ್ನಡ ಮಣ್ಣಿಗೆ ಯಾವುದೇ ರೀತಿಯ ಕೃತಜ್ಞತೆ ತೋರಲಿಲ್ಲ. ಇನ್ನು ಮುಂದುವರೆದು ಟಿಬೆಟಿಯನ್ನರು ಕನ್ನಡ ಭಾಷೆಯ ಬಗ್ಗೆ ನಿರ್ಲಕ್ಷ್ಯ ತೋರಿದ್ದು ಅವರ ವಿದ್ಯಾಭ್ಯಾಸದಲ್ಲಿ ಕನ್ನಡವೊಂದ ಕೈಬಿಡುವಂತೆ ಕೋರಿ ಶಿಕ್ಷಣ ಸಚಿವರಿಗೆ ಪತ್ರ ಬರೆದಿದ್ದಾರೆ. ಇದನ್ನು ಖಂಡಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಕುಶಾಲನಗರದಲ್ಲಿ ಪ್ರತಿಭಟನೆ ನಡೆಸಿದೆ. ರಾಜ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ಮಣಿಯದೆ, ಯಾರ ಒತ್ತಡಕ್ಕೂ ಜಗ್ಗದೆ ಟಿಬೆಟಿಯನ್ನರ ಶಾಲೆಗಳಲ್ಲಿ ಕನ್ನಡವನ್ನು ಕಡ್ಡಾಯಗೊಳಿಸಬೇಕೆಂದು ಕನ್ನಡ ರಕ್ಷಣಾ ವೇದಿಕೆ ಕೊಡಗು ಜಿಲ್ಲೆ ಮತ್ತು ಮೈಸೂರು ಜಿಲ್ಲೆ ವತಿಯಿಂದ ಒತ್ತಾಯ ಹೇರಲಾಗಿದೆ. ಟಿಬೆಟಿಯನ್ನರ ಕನ್ನಡ ನಿರ್ಲಕ್ಷ್ಯ ಖಂಡಿಸಿ ಮಂಗಳವಾರ ಟಿಬೆಟಿಯನ್ ಕಚೇರಿಗಳ ಮುಂದೆ ಹಾಗೂ ಕೇಂದ್ರೀಯ ವಿದ್ಯಾಲಯಗಳ ಮುಂದೆ ಧರಣಿ ಸತ್ಯಾಗ್ರಹ ಮಾಡಿದ್ದು ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸುವ ಬಗ್ಗೆ ಎಚ್ಚರಿಕೆ ನೀಡಲಾಗಿದೆ.
ಕನ್ನಡಕ್ಕೆ ಇತಿಹಾಸ ಇದೆ ಸರ್, 8 ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದೆ, ಇತಿಹಾಸ ಇದೆ. ಕನ್ನಡದ ಅತ್ಯುತ್ತ ಕೆಲಸ ಮಾಡಿದ್ರೆ ಸಹಿಸಲ್ಲ ಕನ್ನಡ ಪರ ಸಂಘಟನೆಗಳು. ರೂಪಾಯಿ ವೆಚ್ಚದಲ್ಲಿ ಕೆಲ ದಿನಗಳ ಹಿಂದೆ ರಾಜ್ಯ ಉಚ್ಚ ನ್ಯಾಯಾಲಯಕ್ಕೆ ಭಾರತೀಯ ಸರ್ವೇಕ್ಷಣ ಹಾಗೂ ಪುರಾತತ್ವ ಇಲಾಖೆ ಮಡಿಕೇರಿ ಕೋಟೆ ದುರಸ್ತಿ ಮಾಡುವ ಬಗ್ಗೆ ಅಫಿಡವಿಟ್ ಸಲ್ಲಿಸಿತ್ತು. ಆದ್ರೆ ದುರಸ್ತಿ ಕಾರ್ಯ ಮಾಡ್ತೀವಿ ಅಂತ ಹೇಳ್ತಿದ್ದ ಪ್ರಾಚ್ಯ ವಸ್ತು ಇಲಾಖೆ ಸುಮ್ಮನಾಗಿ ಬಿಟ್ಟಿದೆ. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಅರಮನೆಯನ್ನು ಕಾಯಲು ಭದ್ರತಾ ಸಿಬ್ಬಂದಿಯನ್ನು ನೇಮಕ ಮಾಡಲಾಗಿದೆ. ಕೆಲವು ದಿನಗಳ ಹಿಂದೆ ರಾಜ್ಯ ಉಚ್ಚ ನ್ಯಾಯಾಲಯಕ್ಕೆ ಭಾರತೀಯ ಸರ್ವೇಕ್ಷಣ ಹಾಗೂ ಪುರಾತತ್ವ ಇಲಾಖೆ ಸುಮಾರು 53 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಮಡಿಕೇರಿ ಕೋಟೆ ದುರಸ್ತಿ ಮಾಡೋ ಬಗ್ಗೆ ಅಫಿಡವಿಟ್ ಸಲ್ಲಿಸಿದೆ. ಆದರೆ ದುರಸ್ತಿ ಕಾರ್ಯ ಮಾಡ್ತೀವಿ ಅಂತ ಹೇಳ್ತಾ ಇದ್ದ ಪ್ರಾಚ್ಯವಸ್ತು ಇಲಾಖೆ ಇದೀಗ ಸುಮ್ಮನಾಗಿ ಬಿಟ್ಟಿದೆ. ಇದು ಸಾರ್ವಜನಿಕರ ಅಸಮಾಧಾನಕ್ಕೆ ಕಾರಣವಾಗಿದೆ. ಸಾರ್ವಜನಿಕ ಕಚೇರಿಗಳು ತೆರವಾಗ್ತಾ ಇದ್ದಂತೆ ಅರಮನೆಯಿಂದ ಬಂದ್ ಮಾಡಲಾಗಿದೆ. ಎಲ್ಲ ದ್ವಾರಗಳಿಗೆ ಬೀಗ ಹಾಕಲಾಗಿದ್ದು ಒಳಗಡೆಗೆ ಪ್ರವೇಶ ನಿಷೇಧ ಮಾಡಲಾಗಿದೆ. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಅರಮನೆಯನ್ನ ಕಾಯಲು ಭದ್ರತಾ ಸಿಬ್ಬಂದಿಯನ್ನ ನೇಮಕ ಮಾಡಲಾಗಿದೆ. ಒಟ್ಟು 6 ಸಿಬ್ಬಂದಿ ಇದ್ದು ಇವರಲ್ಲಿ 3 ಗನ್ಮ್ಯಾನ್ಗಳಿದ್ದಾರೆ. ರಾತ್ರಿ ಪಾಳಯದಲ್ಲೂ ಇವರು ಕರ್ತವ್ಯ ನಿರ್ವಹಿಸುತ್ತಾರೆ. ರಾತ್ರಿ 6 ಬಳಿಕ ಕೋಟೆ ಆವರಣಕ್ಕೆ ಯಾರಿಗೂ ಪ್ರವೇಶವಿಲ್ಲ. ಆದ್ದರಿಂದ ಇಲ್ಲಿ ನಡೀತಾ ಇದ್ದ ಅನೈತಿಕ ಚಟುವಟಿಕೆಗಳಿಗೆ ಕಡಿವಾಣ ಹಾಕಿದಂತಾಗಿದೆ. ಆದರೆ ಅರಮನೆಯಲ್ಲಿದ್ದ ಕಚೇರಿಗಳನ್ನ ಸ್ಥಳಾಂತರ ಮಾಡಿದ್ದಾಯಿತು. ಕೇವಲ ಕೋಟಿ ಕಾಯೋಕೆ ಸೆಕ್ಯೂರಿಟಿ ಬಿಟ್ಟ ಇಲಾಖೆ ದುರಸ್ತಿ ಕಾರ್ಯಕ್ಕೆ ಮಾತ್ರ ಮುಂದಾಗ್ತಾ ಇಲ್ಲ. ಹೊರಗೆ ತಳುಕು, ಒಳಗೆ ಹುಳುಕು ಅನ್ನೋ ಆಗಿದೆ ಕೋಟೆಯ ಸ್ಥಿತಿ. ಈ ಬಾರಿಯ ಮಳೆಗಾಲದ ಒಳಗೆ ಕೋಟೆಯ ರಿಪೇರಿ ಕಾರ್ಯ ಮಾಡಿಲ್ಲದಿದ್ರೆ ಕೋಟೆ ಬೀಳೋದು ಗ್ಯಾರಂಟಿ ಅಂತಿದ್ದಾರೆ ಸ್ಥಳೀಯರು. ವಿರಾಜಪೇಟೆ ನಗರದಲ್ಲಿ ಉದ್ದೇಶಿತ ರಸ್ತೆ ಅಗಲೀಕರಣದಿಂದ ಪರಿಸರಕ್ಕೆ ಮಾರಕವಾಗಲಿದೆ. ಮಲೆತೆರಿಗೆ ಬೆಟ್ಟ ಶ್ರೇಣಿಗಳು ಅಗಲೀಕರಣದಿಂದ ಕುಸಿಯುವ ಭೀತಿ ಇದೆ. ಇದನ್ನು ಪ್ರಶ್ನಿಸಿ ಕಾವೇರಿ ಸೇನೆ ಹೈಕೋರ್ಟ್ನಲ್ಲಿ ಸಲ್ಲಿಸಿದ್ದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಗೆ ಕೋರ್ಟ್ ತಡೆಯಾಜ್ಞೆ ನೀಡಿದೆ ಎಂದು ಸಂಘಟನೆ ಸಂಚಾಲಕ ಕೆಎ ರವಿಚಂಗಪ್ಪ ತಿಳಿಸಿದ್ದಾರೆ. ವಿರಾಜಪೇಟೆ ನಗರ ರಸ್ತೆ ಅಗಲೀಕರಣ ಪ್ರಶ್ನಿಸಿ ಕಾವೇರಿ ಸೇನೆ ಹೈಕೋರ್ಟ್ನಲ್ಲಿ ಸಲ್ಲಿಸಿದ್ದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಗೆ ಕೋರ್ಟ್ ತಡೆಯಾಜ್ಞೆ ನೀಡಿದೆ ಎಂದು ಸಂಘಟನೆ ಸಂಚಾಲಕ ಕೆಎ ರವಿಚಂಗಪ್ಪ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ವಿರಾಜಪೇಟೆ ನಗರದಲ್ಲಿ ಉದ್ದೇಶಿತ ರಸ್ತೆ ಅಗಲೀಕರಣದಿಂದ ಪರಿಸರಕ್ಕೆ ಮಾರಕವಾಗಲಿದೆ. ಬಲೆತಿರಿಕೆ ಬೆಟ್ಟ ಶ್ರೇಣಿಗಳು ಅಗಲೀಕರಣದಿಂದ ಕುಸಿಯುವ ಭೀತಿ ಇದೆ. ಇದನ್ನ ಪ್ರಶ್ನೆ ಮಾಡಿ ವಿರಾಜಪೇಟೆಯ ವಕೀಲ ರವೀಂದ್ರ ಕಾಮತ್ ಅವರ ಮೂಲಕ ಸ್ಥಳೀಯರ ಸಹಕಾರದಿಂದ ನ್ಯಾಯಾಲಯದಲ್ಲಿ ಅರ್ಜಿಯನ್ನು ಸಲ್ಲಿಸಲಾಗಿತ್ತು. ವಾದ ಆಲಿಸಿದ ನ್ಯಾಯಾಧೀಶ ಶ್ರೀನಿವಾಸ್ ವಕ ತಡೆಯಾಜ್ಞೆ ನೀಡಿದ್ದಾರೆ.
ಮಾರ್ಚ್ 30ಕ್ಕೆ ಮುಂದಿನ ವಿಚಾರಣೆ ನಡೆಯಲಿದ್ದು ಕರ್ನಾಟಕ ಸರ್ಕಾರ ಪೌರಾಡಳಿತ ಇಲಾಖೆ ಕೊಡಗು ಜಿಲ್ಲಾಧಿಕಾರಿ ವಿರಾಜಪೇಟೆ ಪಟ್ಟಣ ಪಂಚಾಯಿತಿ ಪಿಡಬ್ಲ್ಯೂಡಿ ಮತ್ತು ಐಡಬ್ಲ್ಯೂಟಿಡಿ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅರಣ್ಯ ಇಲಾಖೆ ವಿರಾಜಪೇಟೆ ವಲಯ ಉಪಅರಣ್ಯ ಸಂರಕ್ಷಣಾಧಿಕಾರಿ ಅರಣ್ಯ ಇಲಾಖೆಯ ಮುಖ್ಯ ಅರಣ್ಯಾಧಿಕಾರಿ ವಿರಾಜಪೇಟೆ ಶಾಸಕ ಕೆಜಿ ಬೋಪಯ್ಯ ಅವರನ್ನು ಪ್ರತಿವಾದಿಯನ್ನಾಗಿ ಮಾಡಿದ್ದು ಮಾರ್ಚ್ 30ರಂದು ನಡೆಯುವ ವಿಚಾರಣೆಗೆ ಇವರೆಲ್ಲ ಹಾಜರಾಗಬೇಕಿದೆ ಎಂದರು. ಗರಗಂದೂರು ಮುಸ್ಲಿಂ ಜಮಾತ್ ಕಮಿಟಿಯ ದಿನದಲ್ಲಿ ಮಸ್ಜಿದ್ ಸುನ್ನೂರು ಸಲ್ವತ್ ಕಮಿಟಿಯ ವತಿಯಿಂದ ಫೆಬ್ರವರಿ 27ರಂದು ಸ್ವಲ್ಲತ್ ವಾರ್ಷಿಕೋತ್ಸವ ಪ್ರಯುಕ್ತ 2 ಜೋಡಿ ಅನಾಥ ಹಾಗೂ ಬಡ ನಿರ್ಗತಿಕ ಹೆಣ್ಣು ಮಕ್ಕಳ ಸಾಮೂಹಿಕ ವಿವಾಹವನ್ನು ಗರಗಂದೂರು ಮಸೀದಿ ವಠಾರದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಕಮಿಟಿಯ ಸದಸ್ಯ ಎಂಎಂ ಮುಸ್ತಫಾ ಸಕಾಫಿ ತಿಳಿಸಿದರು. ಗರಗಂದೂರು ಮುಸ್ಲಿಂ ಜಮಾತ್ ಕಮಿಟಿಯ ಅಧೀನದಲ್ಲಿ ಮಸ್ಜಿದುನ್ನೂರ್ ಸಲಾತ್ ಕಮಿಟಿಯ ವತಿಯಿಂದ ಫೆಬ್ರವರಿ 29ರಂದು ಸಲಾತ್ ವಾರ್ಷಿಕೋತ್ಸವ ಪ್ರಯುಕ್ತ 3 ಜೋಡಿ ಅನಾಥ ಮತ್ತು ಬಡ ನಿರ್ಗತಿಕ ಹೆಣ್ಣು ಮಕ್ಕಳ ಸಾಮೂಹಿಕ ವಿವಾಹವನ್ನು ಗರಗಂದೂರು ಮಸೀದಿ ವಠಾರದಲ್ಲಿ ಹಮ್ಮಿಕೊಳ್ಳಲಾಗಿದೆ ಅಂತ ಸಮಿತಿಯ ಸದಸ್ಯ ಎಂಎಂ ಮುಸ್ತಫಾ ಸಕಾಫಿ ತಿಳಿಸಿದರು. ಪ್ರಸ್ತುತ ಸಮಿತಿ ಕಳೆದ ಹಲವಾರು ವರ್ಷಗಳಿಂದ ಜನರ ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದಿಸ್ತಾ ಹಲವು ಜನಪರ ಕಾರ್ಯಕ್ರಮಗಳನ್ನು ನಡೆಸ್ತಾ ಬರ್ತಾ ಇದೆ. ಇದರ ಪ್ರಯುಕ್ತ ಫೆಬ್ರವರಿ 29ರಂದು ಉಚಿತವಾಗಿ ಕಂಕಣ ಭಾಗ್ಯ ಕರುಣಿಸ್ತಾ ಇದೆ. ಪ್ರತಿಯೊಂದು ವಧುವಿಗೂ ತಲಾ 5 ಪವನ್ ಚಿನ್ನಾಭರಣ ಹಾಗೂ ವಧುವರರಿಗೆ ಬೇಕಾಗುವ ಉಡುಪು ಮತ್ತು ವಿವಾಹಕ್ಕೆ ಬೇಕಾಗುವ ಸಂಪೂರ್ಣ ವೆಚ್ಚವನ್ನು ಸಮಿತಿ ವಹಿಸಲಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಪ್ರಸ್ತುತ ಕಮಿಟಿಯು ಕಳೆದ ಹಲವಾರು ವರ್ಷಗಳಿಂದ ಜನರ ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದಿಸುತ್ತಾ 10 ಹಲವು ಜನಪರ ಕಾರ್ಯಗಳನ್ನು ನಡೆಸುತ್ತಾ ಬರುತ್ತಿದ್ದು, ಇದರ ಪ್ರಯುಕ್ತ ಫೆಬ್ರವರಿ 27ನೇ ಗುರುವಾರದಂದು ಬೆಳಿಗ್ಗೆ 10 ಗಂಟೆಗೆ ಅನಾಥ ಹಾಗೂ ಬಡ ನಿರ್ಗತಿಕ ಯುವತಿಯರಿಗೆ ಉಚಿತವಾಗಿ ಕಂಕಣವಾಗಿ ಕರುಣಿಸುತ್ತಿದ್ದು, ಪ್ರತಿಯೊಂದು ವಧುವಿಗೂ ಸಹ ತಲಾ 5 ಪವನ್ ಚಿನ್ನಾಭರಣ ಮತ್ತು ವಧುವರರಿಗೆ ಬೇಕಾಗುವ ಉಡುಪುಗಳು ಹಾಗೂ ವಿವಾಹಕ್ಕೆ ಬೇಕಾಗುವ ಸಂಪೂರ್ಣ ವೆಚ್ಚವನ್ನು ಕೂಡ ಸಲಾತ್ ಕಮಿಟಿ ಭರಿಸಲಿದೆ. ದಿನಾಂಕ 27ನೇ ಗುರುವಾರದಂದು ಪ್ರಸಿದ್ಧ ಸಿಯಾರತ್ ಕೇಂದ್ರವಾದ ಕಾಜೂರು ಸಿಯಾರತ್ನೊಂದಿಗೆ ಪ್ರಾರಂಭಗೊಳ್ಳುವ ಕಾರ್ಯಕ್ರಮವನ್ನು ಬೆಳಿಗ್ಗೆ 10 ಗಂಟೆಗೆ ಜಮಾ ಅಧ್ಯಕ್ಷರಾದ ಜನಾಬ್ ಕೆ ಹನೀಫ್ ಅವರು ಧ್ವಜಾರೋಹಣ ಕೈಗೊಂಡಿದ್ದಾರೆ. ಹಲವು ದಶಕಗಳಿಂದ ಸಲಾತ್ ಕಮಿಟಿಯ ಮುಂದಾಳತ್ವವನ್ನು ವಹಿಸಿಕೊಂಡು ನೇತೃತ್ವ ನೀಡುತ್ತಿರುವ ಆತ್ಮೀಯ ನಾಯಕರುಗಳಾದ ಗೌರವ ಅಧ್ಯಕ್ಷರು ಕೂಡ ಆದ ಬಹು ಸೈಯದ್ ಕೆಎಸ್ ಆಟಪಾಯತನ್ನುಗೋಳರವರು ಮತ್ತು ಎಂಎಂಆರ್ ತಂಗಣ್ ಎಂದೇ ಪ್ರಸಿದ್ಧರಾದ ಬಹು ಸೈಯದ್ ಇಲಿಯಾಸ್ ತಂಗಣ್ರವರು ನಿಕಾಹಿನ ನೇತೃತ್ವವನ್ನು ವಹಿಸಲಿದ್ದಾರೆ. ಜಮಾತ್ ಸತಿಗಳಾದ ಬಹು ಹನೀಫಾ ಸಕಾಫಿಯವರು ಉದ್ಘಾಟನೆಗೈಯುವ ಪ್ರಸ್ತುತ ಕಾರ್ಯಕ್ರಮವನ್ನು ಪ್ರಭಾಷಣ ಲೋಕದ ಮಿನುಗುವ ದಾರಿ ಬಹುಭಾಷಾ ಪಂಡಿತ ಯುವ ವಾಗ್ಮಿ
ಬಹು ನೌಫಲ್ ಸಕಾಫಿ ಕಲಸರ್ ಅವರು ಮುಖ್ಯ ಭಾಷಣ ಮಾಡಿದ್ದಾರೆ. ಅದು ಅಲ್ಲದೆ ಪ್ರಸ್ತುತ ಕಾರ್ಯಕ್ರಮದಲ್ಲಿ ಕೊಡಗು ಜಿಲ್ಲೆಯ ಪ್ರಸಿದ್ಧ ಉಲಮಾ ಕುಮಾರ ನೇತಾರವರು ಭಾಗವಹಿಸಲಿದ್ದು ಜಾತಿ ಮತ ಭೇದ ಭಾವವನ್ನು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕಾಗಿ ಕೋರಲಾಗಿದೆ. ಇದೀಗ ಬ್ರೇಕ್. ಸ್ವಾಗತ. ಮಡಿಕೇರಿಯ ಸಂತ್ರಸ್ತ ಮಹಿಳೆಯೊಬ್ಬರಿಗೆ ಸರ್ಕಾರದ ಮಳೆ ಹಾನಿ ಪರಿಹಾರ ವಿಚಾರದಲ್ಲಿ ನಗರಸಭೆ ಸಿಬ್ಬಂದಿಯೊಬ್ಬ ವಂಚನೆ ಮಾಡಿದ್ದಾನೆ ಎಂದು ಆರೋಪಿಸಿ ಮಡಿಕೇರಿ ರಕ್ಷಣಾ ವೇದಿಕೆ ಪದಾಧಿಕಾರಿಗಳು ನಗರಸಭೆ ಎದುರು ಮಂಗಳವಾರ ಪ್ರತಿಭಟನೆ ನಡೆಸಿದರು. ಚಾಮುಂಡೇಶ್ವರಿ ನಗರದ ನೂರ್ಜಹಾನ್ ಅವರ ಬಳಿ ರೂಪಾಯಿ 45,000 ಪರಿಹಾರ ಹಣ ಕೇಳಿ ವಂಚಿಸಿರುವ ಸಿಬ್ಬಂದಿಯನ್ನು ತಕ್ಷಣವೇ ಅಮಾನತು ಮಾಡಬೇಕು ಎಂದು ಆಗ್ರಹಿಸಿದರು. ಮಡಿಕೇರಿಯ ಸಂತ್ರಸ್ತ ಮಹಿಳೆಯೊಬ್ಬರಿಗೆ ಸರ್ಕಾರದ ಮಳೆಹಾನಿ ಪರಿಹಾರ ವಿಚಾರದಲ್ಲಿ ನಗರಸಭೆ ಸಿಬ್ಬಂದಿಯೊಬ್ಬ ವಂಚನೆ ಎಸಗಿದ್ದಾನೆ ಅಂತ ಆರೋಪಿಸಿ ಮಡಿಕೇರಿ ರಕ್ಷಣಾ ವೇದಿಕೆ ಪದಾಧಿಕಾರಿಗಳು ನಗರಸಭೆ ಎದುರು ಮಂಗಳವಾರ ಪ್ರತಿಭಟನೆ ನಡೆಸಿದ್ರು. ಚಾಮುಂಡೇಶ್ವರಿ ನಗರದ ನೂರ್ಜಹಾನ್ ಅವರ ಬಳಿ 45,000 ಪರಿಹಾರ ಹಣ ಕೇಳಿ ವಂಚಿಸಿರುವ ಸಿಬ್ಬಂದಿಯನ್ನ ತಕ್ಷಣವೇ ಅಮಾನತು ಮಾಡಬೇಕೆಂದು ಒತ್ತಾಯಿಸಿದ್ರು. ನಿರಾಶ್ರಿತರ ಹಣವನ್ನು ತಿನ್ನುವ ಭ್ರಷ್ಟ ನೌಕರರಿಗೆ ನಿರಾಶ್ರಿತರ ಹಣವನ್ನು ತಿನ್ನುವ ಭ್ರಷ್ಟ ನೌಕರರಿಗೆ ನಿರಾಶ್ರಿತರ ಹಣವನ್ನು ತಿನ್ನುವ ಭ್ರಷ್ಟ ನೌಕರರಿಗೆ ಬೇಡವೇ ಬೇಡ ಅಧ್ಯಕ್ಷ ಪವನ್ ಪೆಮ್ಮಯ್ಯ ಮಾತನಾಡಿ 2018 ಪ್ರಕೃತಿ ವಿಕೋಪದ ಸಂದರ್ಭ ನೂರ್ಜಹಾನ್ ಎಂಬುವರ ಮನೆ ಭಾಗಶಃ ಹಾನಿಗೆ ಒಳಗಾಗಿತ್ತು. ಇದರಿಂದಾಗಿ ನೂರ್ಜಹಾನ್ ತನ್ನ ಗಂಡ ಹಾಗೂ ಅಂಗವಿಕಲ ಮಗನೊಂದಿಗೆ ಪರಿಹಾರ ಕೇಂದ್ರದಲ್ಲಿ ಆಶ್ರಯ ಪಡ್ಕೊಂಡಿದ್ರು. ಈ ಸಂದರ್ಭ ಬಾಡಿಗೆ ರೂಪದಲ್ಲಿ ಸರ್ಕಾರದಿಂದ 140,000 ಹಣ ಬಂದಿದೆ. ಈ ಹಣದಲ್ಲಿ ಬೆದರಿಸಿ 45,000 ಪಡೆದುಕೊಂಡಿದ್ದಾನೆ ಅಂತ ಆರೋಪಿಸಿದ್ರು. ಆರೋಪಿ ಮನೆಗೆ ತೆರಳಿ ಹಣ ನೀಡುವಂತೆ ಸತಾಯಿಸ್ತಾ ಇದ್ದಾನೆ. ಬೇರೆಯವರ ಖಾತೆಗೆ ಬರಬೇಕಾಗಿದ್ದ ಹಣ ನಿಮ್ಮ ಖಾತೆಗೆ ಬಂದಿದೆ, ಅದನ್ನ ಹಿಂತಿರುಗಿಸದಿದ್ದಲ್ಲಿ ಪೊಲೀಸ್ ದೂರು ನೀಡಲಾಗುತ್ತೆ ಅಂತ ನಿರಾಶ್ರಿತ ಮಹಿಳೆಗೆ ಬೆದರಿಸಿದ್ದಾನೆ ಅಂತ ಆರೋಪಿಸಿದ್ರು. ಮಹಾಮಳೆಗೆ ಚಾಮುಂಡೇಶ್ವರಿ ನಗರದ ನಿವಾಸಿಯಾದಂತ ನೂರ್ಜಹಾನ್ ಅವರ ನಮ್ಮ ಜೊತೆ ಪ್ರತಿಭಟನೆ ಕೂತ್ಕೊಂಡಿದ್ದಾರೆ. ಅವರಿಗೆ ಅವರ ಮನೆ ಸುತ್ತಮುತ್ತ ಎಲ್ಲ ಕುಸಿದು ಬಿತ್ತು. ಆ ಮನೇಲಿ ಅವರಿಗೆ ವಾಸ ಮಾಡೋಕೆ ಅವ್ರಿಗೆ ಆಗ್ತಾ ಇರಲಿಲ್ಲ. ಆ ಕಾರಣಕ್ಕಾಗಿ ಅವ್ರು ಏನ್ ಮಾಡಿದ್ರು, ಒಂದು 15 ದಿನ ಗಂಜಿ ಕೇಂದ್ರದಲ್ಲಿದ್ರು. ಆ ಸಮಯದಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಇವರಿಗೆ ಬೇರೆಯವ್ರ ತರ ಇವರಿಗೂ ಪರಿಹಾರ ಬಂದಿದೆ. ಒಟ್ಟು ಜಿಲ್ಲಾಧಿಕಾರಿಗಳ ಖಾತೆಯಿಂದ ಇವರ ನೂರ್ಜಹಾನ್ ಅವರ ಖಾತೆಗೆ 140,000 ಹಣ ಬಂದಿದೆ. ಬಂದಿರೋ ಹಣದಲ್ಲಿ ಏನ್ ಮಾಡಿದಾರೆ ಅಂತ ಹೇಳಿದ್ರೆ, ನಗರಸಭೆ ಸ್ಟಾಫ್ ಲೋಹಿತ್ ಅಂತ ಹೇಳುವಂತ ಒಬ್ಬ ವ್ಯಕ್ತಿ ಇವರ ಮನೆಗೆ ಹೋಗ್ಬಿಟ್ಟು ಬೇರೆಯವರ ಅಕೌಂಟ್ಗೆ ಬರಬೇಕಾದ ದುಡ್ಡು ನಿಮ್ಮ ಅಕೌಂಟ್ಗೆ ಬಂದಿದೆ, ಕೊಡಿ ಅಂತ ಹೇಳ್ಕೊಂಡು ಅವರ ಕೈಯಿಂದ 45,000 ಮತ್ತು ಅವರ ಬ್ಯಾಂಕ್ ಪಾಸ್ಬುಕ್ ಅನ್ನು ಅವರು ಕಿತ್ಕೊಂಡು ಬಂದ್ಬಿಟ್ಟಿದ್ದಾರೆ. ಹಾಗಾಗಿ ನಾವು ಇವತ್ತು ಬಂದು ಕಮಿಷನರ್ ಅವರನ್ನು ಕೇಳುವಾಗ, ಹೌದು ನನ್ನ ಗಮನಕ್ಕೆ ಈಗ ಬಂದಿದೆ, ಅವರು ಈ ತರ ಮಾಡಿದ್ದಾರೆ, ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಿ ಅಂತ ಹೇಳ್ತಾರೆ. ನಮ್ಮದೇನು ಅಂತ ಹೇಳಿದ್ರೆ, ನಾವು ಮಡಿಕೇರಿ ರಕ್ಷಣಾ ವೇದಿಕೆಯವರು ಇಲ್ಲಿ ಪ್ರತಿಭಟಿಸ್ತಾ ಇರೋದೇನು ಅಂತ ಹೇಳಿದ್ರೆ, ಇಂತಹ ಒಂದು ಲಜ್ಜಗೇಡಿ ನೌಕರರು ಈ ನಗರಸಭೆಯಲ್ಲಿದ್ದಾರೆ, ಇಂತಹ ಒಂದು ನಿರ್ದಯಿ ನೌಕರರು ನಗರಸಭೆಯಲ್ಲಿದ್ದಾರೆ. ಇಂತಹ ಒಂದು ನೌಕರನ್ನ ತಕ್ಷಣವಾಗಿ ನಗರಸಭೆ ಕಮಿಷನರ್ ಅವರು ಜಿಲ್ಲಾಧಿಕಾರಿ ಗಮನಕ್ಕೆ ತಂದು ಸಸ್ಪೆಂಡ್ ಮಾಡೋವರೆಗೆ, ಅವರನ್ನ ಸೇವೆಯಿಂದ ಅಮಾನತು ಮಾಡುವವರೆಗೆ ಮಡಿಕೇರಿ ರಕ್ಷಣಾ ವೇದಿಕೆಯವರು ನಾವು ಯಾವುದೇ ಕಾರಣಕ್ಕೂ ಇಲ್ಲಿಂದ ಅಲ್ಲಾಡೋದಿಲ್ಲ. ಈ ಬಗ್ಗೆ ಪ್ರತಿಕ್ರಿಯಿಸಿದ ಪೌರಾಯುಕ್ತ ರಮೇಶ್ ಅವರು, ಈ ವಿಚಾರ ಈಗಾಗಲೇ ಗಮನಕ್ಕೆ ಬಂದಿದ್ದು ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು. ಆದರೆ ಭರವಸೆಯ ಮಾತುಗಳಿಗೆ ಒಪ್ಪದ ವೇದಿಕೆಯ ಪ್ರಮುಖರು ಮೋಸದಿಂದ ಪಡೆದ ಹಣವನ್ನ ಹಿಂತಿರುಗಿಸುವವರೆಗೂ ಧರಣಿ ಕೂರುವುದಾಗಿ ಎಚ್ಚರಿಕೆ ನೀಡಿದರು. ನಾವು ಗಂಜಿ ಕೇಂದ್ರದಲ್ಲಿ ಇದ್ದು ಅಲ್ಲಿಂದ ಬಂದು 15 ದಿವಸ ಆದಮೇಲೆ ನಾವು ಬಾಡಿಗೆ ಮನೆಗೆ ಹೋದು. ಅದು ಸರ್ಕಾರದಿಂದ ನಮಗೆ 10,000 ಬಾಡಿಗೆ ಅಂತ ಬರ್ತಾಯಿತ್ತು. ಲೋಹಿತವರು ಬಂದುಬಿಟ್ಟು ಅದು ಹೆದರಿಸಿಬಿಟ್ಟು ನಮ್ಮನ್ನು ದುಡ್ಡು ತಗೊಂಡೋಗಿದ್ದಾನೆ, 45,000 ತಗೊಂಡೋಗಿದ್ದಾನೆ. ಬಾಕಿದು ಪುನಃ ಈಗ ಕೊಡಿ ಅಂತ ಹೇಳಿಬಿಟ್ಟು ಮನೆ ಹತ್ರ ಬಂದು ಭಾರಿ ಹಿಂಸೆ ಕೊಡ್ತಾ ಇದ್ದಾನೆ. ಫೋನಲ್ಲಿ ಮಗಂದು ಫೋನಿಗೆ ಫೋನ್ ಮಾಡಿ ಬೈಯೋದು ಅವನಿಗೆ, ಮತ್ತು ದುಡ್ಡನ್ನ ನಾಳೆ ತಂದು ಕೊಡಬೇಕು ಅಂತ ಹೇಳಿದ್ರು. ನಾವು ಆಯಿತು, ನಾವು ನಗರಸಭೆಗೆ ಹೋಗಿ ಇಲ್ಲ ಡಿ ಸಿ ಹತ್ರ ಹೋಗಿ ನಾವು ಮಾತಾಡ್ತೀವಿ ಅಂತ ಹೇಳಿದ್ರು ಮೇಡಮ್. ಅದು ನನ್ನ ಮಗನಿಗೆ ತುಂಬ ಕೂಡದೇ ಆಗಿದ್ದು, ಅವನಿಗೆ ಹ್ಯಾಂಡಿಕ್ಯಾಪ್, ಅವನು ನಡೀಲಿಕ್ಕೆ ಆಗೋದಿಲ್ಲ. ನಾನು ಕೆಲಸಕ್ಕೆ ಹೋಗೋಗ ಅವನ್ನೆಲ್ಲ ಬಂದುಬಿಟ್ಟು ಈ ಥರ ಎಲ್ಲ ಟಾರ್ಚರ್ ಕೊಡ್ತಾ ಇದ್ದಾನೆ.
ಕಂಪ್ಲೇಂಟ್ ಮಾಡಿದ್ದೀವಿ, ಇಲ್ಲಿ ಕಂಪ್ಲೇಂಟ್ ಮಾಡಿದ್ದೀವಿ ನಮಗೆ ಅಂದರೆ ಏನು ಅಂತ ಹೇಳಿ. ಇಲ್ಲ ಇಲ್ಲ ಮಾಡಿಲ್ಲ, ಅವನು ಹೇಳ್ದ ಯಾರ ಹತ್ರ ಹೇಳೋದು ಬೇಡ, ಈ ದುಡ್ಡು ನಾನು ನನಗೆ ಕೊಟ್ಟಿದ್ದೀನಿ ಅಂತ ಹೇಳಿ ಹೇಳೋದು ಬೇಡ ಅಂತೇಳಿ 15,000 ರೂಪಾಯಿ ನೀವು ಇಟ್ಕೊಳ್ಳಿ ಅಂತ ಹೇಳಿಬಿಟ್ಟು 45,000 ರೂಪಾಯಿ ಅವನು ತಗೊಂಡು ಹೋದ. ಮತ್ತು ಆವಾಗನೇ ಬಂದುಬಿಟ್ಟು ಪಾಸ್ಬುಕ್ಕನ್ನು ಅವನು ತಗೊಂಡೋಗಿದ್ದವನು, ಇಷ್ಟು ದಿವಸ ಈಗ ಕೊಟ್ಟಿಲ್ಲ. ಮತ್ತು 40,000 ರೂಪಾಯಿ ಪುನಃ ಬಂತು. ಪುನಃ ಬರುವಾಗ ಈಗ ಅವನು ಹೇಳ್ತಾನೆ ಬಂದುಬಿಟ್ಟು ಅದು ದುಡ್ಡನ್ನ ನೀವು ಕೊಡಬೇಕು, ವಾಪಸ್ ಕೊಡಬೇಕು, ಅದು ಬೇರೆಯವ್ರದ್ದು ಬಾಡಿಗೆ ದುಡ್ಡು ಬಂದಿದ್ದು ಅಂತ. ಈಗ ನಮ್ಮ ಹೆಸರಲ್ಲಿ ನಮ್ಮ ಗಂಡಂದು ನಂದು ಹೆಸರಲ್ಲಿ ಬಂದರೆ ಅದು ಬೇರೆಯವ್ರಿಗೆ ಅಂತ ಹೇಳಿಬಿಟ್ಟು ಹೇಗೆ ಇದಾಗ್ತದೆ? ಮನೆಯಲ್ಲಿ ನನ್ನ ಮಗ ಒಬ್ಬನೇ ಇದ್ದ, ಮತ್ತು ನಾನಿದ್ದೆ ಅಷ್ಟೇ. ಅವನಿಗೆ 45,000 ರೂಪಾಯಿ ಕೊಟ್ಟಿದ್ದೆ. ಅದು ಅದರಲ್ಲಿ ಇದೆ ಮೇಡಮ್, ನನಗೆ ಓದು ಬರೋ ಗೊತ್ತಿಲ್ಲ, ಅದರಲ್ಲಿ ಇದೆ. ಬಂತ ಹೇಳಿದರೆ ಬೇರೆಯವ್ರದ್ದು ಬಾಡಿಗೆ ದುಡ್ಡು ನಿಮಗೆ ಬಂದಿದೆ, ಅದು ನೀವು ರಿಟರ್ನ್ ವಾಪಸ್ ಕೊಡಬೇಕು ಅಂತ ಹೇಳಿದ್ರು. ಹಾಗೆ ನಾನು ಹೇಳಿದೆ ನಮಗೆ ಈಗ ನಮ್ಮ ಯಜಮಾನರು ನಂದು ಹೆಸರಲ್ಲಿ ಬಂದಮೇಲೆ ಅದು ನಮ್ಮ ದುಡ್ಡೇ, ನಾವೇ ಬರೆದು ಕೊಟ್ಟಿದ್ದೀವಿ ಮನೆಗಂತ ಬರೆದು ಕೊಟ್ಟಿದ್ದೀವಿ ಗಂಜಿ ಕೇಂದ್ರದಲ್ಲಿ ಇರುವಾಗ. ಮತ್ತು ನಾವು ಮನೆಗೆ ಬಂದುಬಿಟ್ಟು ಎಲ್ಲರೂ ಹೇಳಿದ್ರು ನೀವು ಬರೆದು ಕೊಡಿ ಮಗನ ತಗೊಂಡು ಏನು ಮಾಡ್ತೀರಾ, ಎಲ್ಲ ಅಕ್ಕಪಕ್ಕದಲ್ಲಿ ಎಲ್ಲ ಮನೆಗಳು ಹೋಗಿಬಿಟ್ಟಿದೆ ನೀವು ಬರೆದು ಕೊಡಿ ಅಂತ. ಹಾಗೆ ನಾವು ಬರೆದು ಕೊಟ್ಟಿದ್ದೀವಿ, ಅದು ಬಾಡಿಗೆ ದುಡ್ಡು ನಮಗೆ ಬಂದಿದ್ದನ್ನ ಅವನು ಬಂದುಬಿಟ್ಟು ಲೋಯಿತು, ಹೀಗೆ ಹೆದರಿಸ್ಬಿಟ್ಟು ನಮ್ಮನ್ನು ತಗೊಂಡು ಹೋಗಿದ್ದಾನೆ. ನೆಕ್ಸ್ಟ್ ಏನು ಮಾಡೋದಂದರೆ ನಮಗೆ ಅದು ಬರೇ ಎಲ್ಲ ಕುಸಿದು ಇದಾಗಿಬಿಟ್ಟಿದೆ, ನಾವು ಮನೆ ಕೊಟ್ಟರೆ ನಾವು ಹೋಗ್ತೀವಿ, ಇಲ್ಲಾಂದರೆ ನಮಗೆ ತಡೆಗೋಡೆ ಕಟ್ಟಿ ಕೊಡಬೇಕಂತ ನಾನು ಕೇಳ್ಕೊಳ್ತೀನಿ. ಅದು ಏನಂದರೆ ನಮಗೆ ವಾಪಸ್ ಕೊಡಬೇಕು, ನಮಗೆ ಬಾಡಿಗೆ ಬಂದಿದ್ದ ದುಡ್ಡನ್ನ ಅವರು ತಗೊಂಡು ಹೋಗಿದ್ದಾರೆ, ಅದು ಒಂದು ರಿಟರ್ನ್ ವಾಪಸ್ ಕೊಡಬೇಕು ನಮಗೆ. ಅವರು ನಾವು ಕೊಡಿಸ್ತೀವಿ ಅವ್ರನ್ನ ಹೇಳಿಬಿಟ್ಟು ಆ್ಯಕ್ಷನ್ ತಗೊಳ್ತೀವಿ ಅಂತ ಹೇಳಿದ್ದಾರೆ. ಸೋಮವಾರಪೇಟೆ ಪಟ್ಟಣದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆವರಣದಲ್ಲಿ 10.3 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನೂತನವಾಗಿ ನಿರ್ಮಿಸಿರುವ ಕೊಠಡಿಯನ್ನು ಮಡಿಕೇರಿ ಕ್ಷೇತ್ರ ಶಾಸಕ ಎಂಪಿ ಅಪ್ಪಚ್ಚುರಂಜನ್ ಉದ್ಘಾಟಿಸಿದರು. ನಂತರ ಮಾತನಾಡಿದ ಶಾಸಕರು ಸರ್ಕಾರಿ ಶಾಲೆಗಳ ಬಗ್ಗೆ ನಿರ್ಲಕ್ಷ್ಯ ಬೇಡ ಎಂದು ಕಿವಿಮಾತು ಹೇಳಿದರು. ಸರ್ಕಾರಿ ಶಾಲೆಗಳ ಬಗ್ಗೆ ನಿರ್ಲಕ್ಷ್ಯ ಬೇಡ ಅಂತ ಮಡಿಕೇರಿ ಕ್ಷೇತ್ರ ಶಾಸಕ ಎಂಪಿ ಅಪ್ಪಚ್ಚುರಂಜನ್ ಹೇಳಿದರು. ಸೋಮರಪೇಟೆ ಪಟ್ಟಣದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ 10.3 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನೂತನವಾಗಿ ನಿರ್ಮಿಸಿರುವ ಕೊಠಡಿಯನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಪೋಷಕರಿಗೆ ಸರ್ಕಾರಿ ಶಾಲೆಗಳೆಂದರೆ ಇಂದು ತಾತ್ಸಾರ ಮನೋಭಾವನೆ ಒಂದೆಡೆ, ಆದರೆ ಆಂಗ್ಲ ಮಾಧ್ಯಮ ಇಲ್ಲ ಎಂಬ ಭಾವನೆ ಮತ್ತೊಂದು ಕಡೆ ಎಂದರು. ಆದರೆ ಪಟ್ಟಣದ ಜೆಎಂಪಿ ಶಾಲೆಯಲ್ಲಿ ಈಗಾಗಲೇ ಎಲ್ಕೆಜಿ ಮತ್ತು ಯುಕೆಜಿ ತರಗತಿಗಳನ್ನು ತೆರೆಯಲಾಗಿದ್ದು ಎಲ್ಲರೂ ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದರು. ಇಂದು ಇಂಗ್ಲಿಷ್ ಭಾಷೆ ಅನಿವಾರ್ಯವಾಗಿರುವುದರಿಂದ ಎಲ್ಲರೂ ಆಂಗ್ಲ ಮಾಧ್ಯಮದಲ್ಲೇ ಶಿಕ್ಷಣ ಪಡೆಯಲು ಆಸೆ ಪಡ್ತಾರೆ, ಆದರೆ ಕನ್ನಡದ ಬಗ್ಗೆ ಅಭಿಮಾನವಿರಲಿ ಎಂದರು. ಪಂಚಾಯಿತಿಗೆ ಒಂದರಂತೆ ಶಾಲೆಗಳಿದ್ದರೆ ಉತ್ತಮವೆಂದು ಅಭಿಪ್ರಾಯಪಟ್ಟ ಅವರು, ಆಗ ಉತ್ತಮ ಗುಣಮಟ್ಟದ ಶಿಕ್ಷಣ ಒದಗಿಸಲು ಸಾಧ್ಯವಾಗುತ್ತೆ, ಈ ಬಗ್ಗೆ ಅಧಿವೇಶನದಲ್ಲಿ ವಿಷಯ ಪ್ರಸ್ತಾಪಿಸುವುದಾಗಿ ತಿಳಿಸಿದರು. ಗ್ರಾಮೀಣ ಭಾಗಗಳಲ್ಲಿ ಸರ್ಕಾರಿ ಶಾಲೆಗಳು ಮುಚ್ಚಿ ಹೋಗ್ತಾ ಇರುವ ಬಗ್ಗೆ ವಿಷಾದಿಸಿದ ಅವರು, ತಮ್ಮ ಮಕ್ಕಳಿಗೆ ಸಂಸ್ಕಾರವಂತ ಶಿಕ್ಷಣ ನೀಡುವ ಮೂಲಕ ದೇಶದ ಉತ್ತಮ ಪ್ರಜೆಗಳನ್ನಾಗಿ ರೂಪಿಸಿ ಎಂದರು. ಈಗಾಗಲೇ ನಮ್ಮಲ್ಲಿ ಮೊದಲದಾಗಿ ಅಪ್ಪರ್ ಕೆಜಿ ಮತ್ತು ಲೋವರ್ ಕೆಜಿನ ಸ್ಟಾರ್ಟ್ ಮಾಡೋ ವ್ಯವಸ್ಥೆನ ಮಾಡ್ತಾ ಇದ್ದೇವೆ. ನಾನು ವಿಧಾನಸಭೆಯಲ್ಲಿ ಮಾತಾಡೋಗ್ರು ಕೂಡ ಒಂದು ಪಂಚಾಯಿತಿಗೆ ಒಂದೇ ಸ್ಕೂಲ್ ಇರಬೇಕು ಅಂತ ಒಂದು ಪ್ರಪೋಸಲನ್ನು ಕೊಟ್ಟಿದೆ ನಮ್ಮ ವಿಶ್ವೇಶ್ವರ ಹೆಗಡೆ ಮಂತ್ರಿಗಳಾಗಿದ್ದಂಥ ಸಮಯದಲ್ಲಿ. ಯಾವ ಶಾಲೆಯಲ್ಲಿ ಎಲ್ಲ ರೀತಿಯ ಸೌಕರ್ಯಗಳಿರಬೇಕು ಅಂತ, ಏನಾದರೂ ದೂರದಿಂದ ಬರೋದಿದ್ರು ಕೂಡ ಅವರಿಗೆ ವೆಹಿಕಲ್ ಕೂಡ ನಾನು ಒತ್ತಾಯನ ಹಾಕಿದ್ದೆ. ಇವತ್ತು ಬದುಕಿನ ಭಾಷೆ ಇಂಗ್ಲೀಷ್ ಆಗಿಬಿಟ್ಟಿದೆ. ನಾವು ಕನ್ನಡಿಗರಾದರೂ ಕನ್ನಡವನ್ನು ಕಲಿಬೇಕು ಮಾತೃಭಾಷೆ, ಅದರ ಜೊತೆಗೆ ಬದುಕಿನ ಭಾಷೆಯನ್ನು ಕಲಿಯುವಂಥ ಪರಿಸ್ಥಿತಿ ಬರಬೇಕು. ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಆಗಲಿಕ್ಕೆ ಇದೊಂದು ಕಾರಣ. ಇಂಗ್ಲೀಷ್ ಇಲ್ಲ ಅಂತೇಳೋ ಕಾರಣಕ್ಕೆ ಹೆಚ್ಚಿನ ಜನ ಮಕ್ಕಳು ಇವತ್ತು ಸರ್ಕಾರಿ ಶಾಲೆಗಳಿಗೆ ಬರ್ತಾ ಇಲ್ಲ. ಹಾಗಾಗಿ ಇವತ್ತು ಸರ್ಕಾರ ಮುಂದಿನ ದಿನಗಳಲ್ಲಿ ಲೋವರ್ ಕೆಜಿ ಮತ್ತು ಅಪ್ಪರ್ ಕೆಜಿನ ಪ್ರಾರಂಭ ಮಾಡೋದ್ರೊಂದಿಗೆ ಸಮಾಜಕ್ಕೆ ಕೂಡ ಒಳ್ಳೆಯದಾಗ್ತದೆ. ಆ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ನಮ್ಮ ದೇಶದ ಸಂಸ್ಕೃತಿಯನ್ನು ಕಾಪಾಡುವಂಥ ಕೆಲಸ ಮಾಡಬೇಕು. ಮಹಿಳೆಯರು ಸ್ವಾವಲಂಬಿಗಳಾಗಿ ಬದುಕು ಕಟ್ಟಿಕೊಳ್ಳುವುದೇ ಮಹಿಳಾ ಶೋಷಣೆಗೆ ನೀಡುವ ಉತ್ತರ ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕರಾದ ಟಿಎಸ್ ಅರುಂಧತಿ ಅವರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಒಡಿಪಿ ಸಂಸ್ಥೆ ಮತ್ತು ನಬಾರ್ಡ್ ಇವರ ಸಂಯುಕ್ತಾಶ್ರಯದಲ್ಲಿ ಸೋಮವಾರ ನಗರದ ಸಂತ ಮೈಕಲರ ಶಾಲೆಯಲ್ಲಿ ನಡೆದ ಕೌಶಲ್ಯಾಧಾರಿತ ತರಬೇತಿಯ ಸಮಾರೋಪ ಸಮಾರಂಭ ಮತ್ತು ಶಿಬಿರಾರ್ಥಿಗಳಿಗೆ ಪ್ರಮಾಣ ಪತ್ರ ವಿತರಣಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು.
ಮಹಿಳೆಯರು ಸಾಮಾಜಿಕ ಮತ್ತು ಆರ್ಥಿಕವಾಗಿ ಸಬಲರಾಗಬೇಕು. ಈ ನಿಟ್ಟಿನಲ್ಲಿ ಒಡಿಪಿ ಸಂಸ್ಥೆ ಮತ್ತು ನಬಾರ್ಡ್ ಉತ್ತಮ ಕಾರ್ಯಕ್ರಮ ರೂಪಿಸಿದೆ. ಮಹಿಳಾ ಸ್ವಾವಲಂಬನೆಗೆ ದಾರಿ ಮಾಡಿಕೊಡುವ ನಿಟ್ಟಿನಲ್ಲಿ ಕಾರ್ಯಕ್ರಮ ಏರ್ಪಡಿಸಿರುವುದು ಸಂತಸದ ವಿಷಯ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕರಾದ ಟಿಎಸ್ ಅರುಂಧತಿ ಮಾತನಾಡಿ ಈ ಅಭಿಪ್ರಾಯ ವ್ಯಕ್ತಪಡಿಸಿದರು. ಹೆಣ್ಣಿನ ಅಭಿವೃದ್ಧಿಯಿಂದ ದೇಶದ ಅಭಿವೃದ್ಧಿ ಸಾಧ್ಯ. ಈ ಹಿನ್ನೆಲೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು ಹಲವಾರು ಕಾರ್ಯಕ್ರಮಗಳನ್ನು ಜಾರಿಗೊಳಿಸಿವೆ. ಇವುಗಳ ಸದುಪಯೋಗವನ್ನು ಪಡೆದುಕೊಳ್ಳುವಂತೆ ಸಲಹೆ ನೀಡಿದರು. ನಬಾರ್ಡ್ನ ಜಿಲ್ಲಾ ಅಭಿವೃದ್ಧಿ ಅಧಿಕಾರಿ ಪಿವಿ ಶ್ರೀನಿವಾಸ್ ಅವರು ಮಾತನಾಡಿ, ಕಳೆದ ಹಲವಾರು ವರ್ಷಗಳಿಂದ ನಬಾರ್ಡ್ ಬಡಜನರ, ಮಹಿಳೆಯರ ಮತ್ತು ಕೃಷಿಕರ ಅಭಿವೃದ್ಧಿಗಾಗಿ ಹಲವಾರು ಕಾರ್ಯಕ್ರಮಗಳನ್ನು ರೂಪಿಸಿದೆ. ಈ ಹಿನ್ನೆಲೆಯಲ್ಲಿ ಎಲ್ಇಡಿಪಿ ಕಾರ್ಯಕ್ರಮದಡಿ ಮಹಿಳೆಯರಿಗೆ ಹೊಲಿಗೆ ಮತ್ತು ವಿನ್ಯಾಸಗಳ ತರಬೇತಿ ನೀಡಲಾಗಿದೆ ಎಂದರು. ಸಾಲ ತಗೊಳ್ತಿದ್ರಿ, ಆದ್ರೆ ಬ್ಯಾಂಕ್ ಒಟ್ಟಿಗೆ ಜೋಡಣೆ ಆಗಿ ಬ್ಯಾಂಕಿಂದ ಸಾಲ
ಜಿಲ್ಲಾ ತಂಬಾಕು ನಿಯಂತ್ರಣ ಕೋಶದ ವತಿಯಿಂದ ಕೋಲ್ಪ ಕಾಯ್ದೆ ಉಲ್ಲಂಘನೆಯಾಗುವ ಸ್ಥಳಗಳಲ್ಲಿ ಶಾಲಾ ವಿದ್ಯಾರ್ಥಿಗಳು ಗುಲಾಬಿ ಹೂ ನೀಡುವ ಮೂಲಕ ಜಾಗೃತಿ ಮೂಡಿಸಿದರು. ನಗರದ ಬಾಲಭವನದಿಂದ ಹೊರಟ ವಿದ್ಯಾರ್ಥಿಗಳ ತಂಡದ ಜಾಗೃತಿ ಜಾಥಾವು ನಗರದ ಪ್ರಮುಖ ರಸ್ತೆಗಳಲ್ಲಿ ಗುಲಾಬಿ ಹೂ ನೀಡಿ ತಂಬಾಕಿನ ದುಷ್ಪರಿಣಾಮದ ಬಗ್ಗೆ ಅರಿವು ಮೂಡಿಸಿದರು. ನಗರದ ಬಾಲಭವನದಿಂದ ಹೊರಟ ವಿದ್ಯಾರ್ಥಿಗಳ ತಂಡದ ಜಾಗೃತಿ ಜಾಥಾ ನಗರದ ಪ್ರಮುಖ ರಸ್ತೆಗಳಲ್ಲಿ ಗುಲಾಬಿ ಹೂ ನೀಡಿ ತಂಬಾಕಿನ ದುಷ್ಪರಿಣಾಮದ ಬಗ್ಗೆ ಅರಿವು ಮೂಡಿಸಿದರು. ಜಾಗೃತಿ ಜಾಥಾಗೆ ಚಾಲನೆ ನೀಡಿದ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ನೂರುನೀಸ್ ಅವರು ಮಾತನಾಡಿ, ಧೂಮಪಾನ ಆರೋಗ್ಯಕ್ಕೆ ಹಾನಿಕರವಾಗಿದ್ದು ಸಾರ್ವಜನಿಕ ಸ್ಥಳಗಳಲ್ಲಿ ಯಾವುದೇ ಕಾರಣಕ್ಕೂ ಧೂಮಪಾನ ಮಾಡಬಾರದು. ಧೂಮಪಾನ ಮಾಡುವುದು ಕಂಡುಬಂದಲ್ಲಿ ದಂಡ ಪಾವತಿಸಬೇಕಾಗುತ್ತೆ ಅಂತ ಎಚ್ಚರಿಕೆ ನೀಡಿದರು. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಕೆ ಮೋಹನ್ ಅವರು ಮಾತನಾಡಿ, ಶಾಲಾ ಕಾಲೇಜು ವ್ಯಾಪ್ತಿಯಲ್ಲಿ 100 ಮೀಟರ್ ವ್ಯಾಪ್ತಿಯಲ್ಲಿ ತಂಬಾಕು ಮಾರಾಟ ಮಾಡುವಂತಿಲ್ಲ, ಧೂಮಪಾನ ಮಾಡಬಾರದು. ಆ ನಿಟ್ಟಿನಲ್ಲಿ ತಂಬಾಕಿನಿಂದ ಉಂಟಾಗುವ ದುಷ್ಪರಿಣಾಮಗಳ ಬಗ್ಗೆ ಜಾಗೃತಿ ಮೂಡಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು. ಹಾಗೂ ಜಿಲ್ಲಾ ತಂಬಾಕು ನಿಯಂತ್ರಣ ಮಂಡಳಿಯ ವತಿಯಿಂದ ನಾವು ಇವತ್ತು ರೋಸ್ ಕ್ಯಾಂಪೇನನ್ನು ಹಮ್ಮಿಕೊಂಡಿದ್ದೀವಿ. ಇದರ ಉದ್ದೇಶ ಏನಪ್ಪ ಅಂತಂದರೆ, ಈ ಸೆಕ್ಷನ್ 5 ಏನು ಹೇಳ್ತದೆ ಅಂತಂದರೆ, ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸೇವನೆ ಅಲ್ಲ ಅಡ್ವರ್ಟೈಸ್ಮೆಂಟ್ ಕೊಡಬಾರ್ದು ಅಂತ. ಯಾಕೆಂತಂದರೆ ತಂಬಾಕು ಸೇವನೆಯನ್ನು ಉತ್ತೇಜಿಸಬಾರ್ದು ಅನ್ನೋ ಒಂದು ಉದ್ದೇಶದಿಂದ ನಾವು ನಿಷೇಧ ಮಾಡ್ತೀವಿ. ಅದೇ ರೀತಿ 6A ಅಂತಂದರೆ, 18 ವರ್ಷದ ಒಳಗಿನ ವ್ಯಕ್ತಿಗಳಿಗೆ ಮಾರಾಟ ಮಾಡಬಾರ್ದು, ತಗೋಬಾರ್ದು ಅನ್ನೋ ಒಂದು ಕಾನೂನಿದೆ. ಹಾಗೆ 6B ಅಂದರೆ, ಈ ಶಾಲೆಗಳ ಶಿಕ್ಷಣ ಸಂಸ್ಥೆಗಳಲ್ಲಿ 100 ಗಜದಿಂದ ದೂರ ಅದನ್ನು ಮಾರಾಟ ಮಾಡಬಹುದಾಗಿರ್ತದೆ. ಬಟ್ ಇದರಲ್ಲಿ ಅದು ಒಳಗಡೆ ಮಾರುವಾಗಿಲ್ಲ, ಸೇವನೆ ಮಾಡುವಾಗಿಲ್ಲ ಅನ್ನೋದೊಂದು ಕಾನೂನಿದೆ. ಅದನ್ನು ಇವತ್ತು ಯಾರಾದರೂ ಅದನ್ನು ಉಲ್ಲಂಘನೆ ಮಾಡಿದ್ದಲ್ಲಿ ಅವರಿಗೆ ರೋಸನ್ನು ಕೊಟ್ಟು, ಅವು ಈ ರೀತಿ ಉಲ್ಲಂಘನೆ ಮಾಡಬೇಡಿ, ಕಾನೂನನ್ನು ನೀವು ಉಲ್ಲಂಘನೆ ಮಾಡಬಾರ್ದು ಅಂತೇಳಿ ಅವರಿಗೆ ತಿಳುವಳಿಕೆ ಕೊಟ್ಟು, ಈ ತಂಬಾಕು ಸೇವನೆಯಿಂದ ಆಗೋ ದುಷ್ಪರಿಣಾಮಗಳನ್ನು ಅವರಿಗೆ ನಾವು ಮನವರಿಕೆ ಮಾಡಿಕೊಡುವಂಥ ಕಾರ್ಯಕ್ರಮವನ್ನು ಇವತ್ತು ಕಾನೂನು ಪ್ರಾಧಿಕಾರ ಮತ್ತು ತಂಬಾಕು ಮಂಡಳಿ ಜಿಲ್ಲಾ ತಂಬಾಕು ಮಂಡಳಿಯಿಂದ ಹಮ್ಮಿಕೊಂಡಿದ್ದೀವಿ. ಶಿಬಿರ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮಕ್ಕೆ ಜಿಲ್ಲಾ ಕೈಗಾರಿಕಾ ಕೇಂದ್ರದ ಜಂಟಿ ನಿರ್ದೇಶಕರಾದ ಡಿಕೆ ಲಿಂಗರಾಜ್ ಅವರು ಚಾಲನೆ ನೀಡಿ ಮಾತನಾಡಿದರು. ಜಿಲ್ಲೆಯಲ್ಲಿ ಕಾಫಿ, ಕರಿಮೆಣಸು, ಏಲಕ್ಕಿ, ಕಿತ್ತಳೆ ಹೀಗೆ ಹಲವು ವಾಣಿಜ್ಯ ಮತ್ತು ತೋಟಗಾರಿಕಾ ಬೆಳೆಗಳ ರಫ್ತಿಗೆ ವಿಪುಲ ಅವಕಾಶವಿದ್ದು ಅದನ್ನು ಬಳಸಿಕೊಳ್ಳುವಂತಾಗಬೇಕೆಂದು ಜಿಲ್ಲಾ ಕೈಗಾರಿಕಾ ಕೇಂದ್ರದ ಜಂಟಿ ನಿರ್ದೇಶಕರಾದ ಡಿಕೆ ಲಿಂಗರಾಜ್ ಅವರು ತಿಳಿಸಿದ್ದಾರೆ. ವಿಶ್ವೇಶ್ವರಯ್ಯ ವ್ಯಾಪಾರ ಉತ್ತೇಜನಾ ಕೇಂದ್ರ ಮತ್ತು ಕೊಡಗು ಜಿಲ್ಲಾ ಕೈಗಾರಿಕಾ ಕೇಂದ್ರ ವತಿಯಿಂದ ಕೈಗಾರಿಕಾ ಉದ್ಯಮಿಗಳು, ವಾಣಿಜ್ಯೋದ್ಯಮಿಗಳು ಹಾಗೂ ಭಾವಿ ರಫ್ತುದಾರರಿಗಾಗಿ ನಗರದ ಜಿಲ್ಲಾ ಕೈಗಾರಿಕಾ ಕೇಂದ್ರದ ಸಭಾಂಗಣದಲ್ಲಿ ಮಂಗಳವಾರ ನಡೆದ ರಫ್ತು ಜಾಗೃತಿ ಶಿಬಿರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು.
ರಾಷ್ಟ್ರಕ್ಕೆ ಬೇಕಾಗಿರುವ ಸಂಪನ್ಮೂಲಗಳನ್ನು ಬಳಸಿಕೊಂಡು ರಫ್ತಿಗೆ ಆದ್ಯತೆ ನೀಡಿದಾಗ ಮಾತ್ರ ಜಿಡಿಪಿ ದರ ಹೆಚ್ಚಳವಾಗಲಿದೆ. ಆದ್ದರಿಂದ ವಿಶ್ವ ವ್ಯಾಪಾರ ಸಂಸ್ಥೆಯ ಒಡಂಬಡಿಕೆಯ ಮಾರ್ಗದರ್ಶನದಂತೆ ರಫ್ತಿಗೆ ಗಮನಹರಿಸಬಹುದಾಗಿದೆ ಎಂದು ತಿಳಿಸಿದರು. ರಫ್ತಿಗೆ ಹೆಚ್ಚಿನ ಉತ್ತೇಜನ ನೀಡಿದಾಗ ವಿದೇಶಿ ಕರೆನ್ಸಿಗೆ ಪೈಪೋಟಿ ನೀಡಲು ಸಾಧ್ಯ. ಆ ನಿಟ್ಟಿನಲ್ಲಿ ದೇಶೀಯ ರೂಪಾಯಿ ಮೌಲ್ಯ ಹೆಚ್ಚಿಸುವ ನಿಟ್ಟಿನಲ್ಲಿ ಆಮದಿಗಿಂತ ರಫ್ತಿಗೆ ಹೆಚ್ಚಿನ ಆದ್ಯತೆ ನೀಡಬೇಕಿದೆ ಎಂದರು. ಹೆಚ್ಚು ಹೆಚ್ಚು ಮಾಡಿದಾಗ ಅಷ್ಟೇ ನಮ್ಮ ಜಿಡಿಪಿಯ ಮೇಲೆ ಪರಿಣಾಮವನ್ನು ಬೀರುತ್ತೆ. ಆ ಕಾರಣದಿಂದನೇ ಗೌರ್ಮೆಂಟ್ ಆಫ್ ಇಂಡಿಯಾ ಇರ್ಬೋದು, ಗೌರ್ಮೆಂಟ್ ಆಫ್ ಕರ್ನಾಟಕ ಇರ್ಬೋದು, ಬೇರೆ ಬೇರೆ ರಾಷ್ಟ್ರಗಳಿರ್ಬೋದು, ಎಕ್ಸ್ಪೋರ್ಟ್ಗೆ ಹೆಚ್ಚು ಒತ್ತನ್ನು ಕೊಡುವಂಥದ್ದು ನಿಮಗೆಲ್ಲ ಗೊತ್ತಿದೆ. ಭಾರತ ದೇಶದ ಅದರಲ್ಲೂ ಕೊಡಗು ಜಿಲ್ಲೆಯಲ್ಲಿ ಎಕ್ಸ್ಪೋರ್ಟ್ಗೆ ಭಾಳಷ್ಟು ಅವಕಾಶಗಳು, ವಿಪುಲ ಅವಕಾಶಗಳು ಇದೆ. ನಮ್ಮಲ್ಲಿ ನೈಸರ್ಗಿಕವಾಗಿ ಸಾಂಬಾರ ಪದಾರ್ಥಗಳು ಇಲ್ಲಿ ದೊರೆಯುತ್ತೆ, ಕಾಫಿ ದೊರೆಯುತ್ತೆ, ಕಿತ್ತಲೆ ದೊರೆಯುತ್ತೆ. ಈಗಾಗಲೇ ಸಾಕಷ್ಟು ಎಕ್ಸ್ಪೋರ್ಟರ್ಸು ನಮ್ಮಲ್ಲಿ ಇದ್ದಾರೆ. ಆದರೆ ನಮ್ಮ ದೇಶದ ಸಂಪನ್ಮೂಲಗಳಿಗೆ ಅನುಗುಣವಾಗಿ, ಸಂಪನ್ಮೂಲದ ಸಾಂದ್ರತೆಗೆ ಅನುಗುಣವಾಗಿ ಎಕ್ಸ್ಪೋರ್ಟಿನ ಸಾಂದ್ರತೆ ಕಡಿಮೆ ಇರೋದ್ರಿಂದ ಈ ಥರದ್ದು ಅರಿವು ಕಾರ್ಯಕ್ರಮಗಳು ಈ ದಿನ ನಾವು ಹಮ್ಮಿಕೊಳ್ಳುವಂತಹ ಪರಿಸ್ಥಿತಿ ಉತ್ತಮವಾಗಿದೆ ಅಂತೇಳಿ ನಾನು ಕೇಳ್ತೇನೆ. ಯಾಕಂದ್ರೆ ಎಕ್ಸ್ಪೋರ್ಟ್ ಮತ್ತು ಇಂಪೋರ್ಟ್ ಪಾಲಿಸಿಗಳ ಬಗ್ಗೆ ಒಂದು ಎಕ್ಸ್ಪೋರ್ಟ್ ಇಂಪೋರ್ಟ್ ಮಾಡಬೇಕು ಅಂದ್ರೆ WTO ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಜಿನಿವಾದಲ್ಲಿ ಏನು ಒಪ್ಪಂದ ಆಗಿದೆ, ಅದರ ಒಪ್ಪಂದದ ಒಡಂಬಡಿಕೆಗಳೇನು, ಮತ್ತೆ ಎಕ್ಸ್ಪೋರ್ಟ್ ಇಂಪೋರ್ಟ್ ಮಾಡುವಾಗ WTO ಫಂಕ್ಷನ್ಸ್ಗಳು ಏನಾಗ್ತದೆ, ಮತ್ತೆ ಪ್ರಿನ್ಸಿಪಲ್ಸ್ ಆಫ್ WTO, ಮತ್ತೆ ಎಕ್ಸ್ಪೋರ್ಟ್ಸ್ ಅಂದ್ರೆ ಏನು, ಆಬ್ಜೆಕ್ಟಿವ್ ಆಫ್ ಎಕ್ಸ್ಪೋರ್ಟ್ಸು, ಬೇಸಿಕ್ ರಿಕ್ವೈರ್ಮೆಂಟ್ಸ್ ಫಾರ್ ಎಕ್ಸ್ಪೋರ್ಟ್ಸು, ಎಕ್ಸ್ಪೋರ್ಟ್ ರೆಸೊಲ್ಯೂಷನ್ಸ್ ಏನು ಯಾವ್ಯಾವ್ದು ಇದೆ, ರೆಸೊಲ್ಯೂಷನ್ಸ್ ಡಿಪಾರ್ಟ್ಮೆಂಟ್ಸ್ಗಳೇ ಆಗಿದೆ, ರೆಗ್ಯುಲೇಷನ್ಸ್ ಡಿಪಾರ್ಟ್ಮೆಂಟ್ಗಳು ಯಾವ್ದಿದೆ, ಎಕ್ಸ್ಪೋರ್ಟ್ ರೆಗ್ಯುಲೇಷನ್ಸ್ ಡಿಪಾರ್ಟ್ಮೆಂಟ್ಸ್ಗಳು ಯಾವ್ಯಾವಿದೆ. ಕರ್ನಾಟಕ ಹಣಕಾಸು ಸಂಸ್ಥೆಯ ಸಹಾಯಕ ಪ್ರಧಾನ ವ್ಯವಸ್ಥಾಪಕರಾದ ಎಂ ಶಿವಕುಮಾರ್ ಅವರು ಮಾತನಾಡಿ, ಕರ್ನಾಟಕ ಹಣಕಾಸು ಸಂಸ್ಥೆಯಿಂದ ಶೇಕಡ 4% ಬಡ್ಡಿ ದರದಲ್ಲಿ ಸಾಲವನ್ನು ನೀಡಲಾಗ್ತಾ ಇದ್ದು ಇದನ್ನ ಬಳಸಿಕೊಳ್ಳುವಂತಾಗಬೇಕೆಂದು ಹೇಳಿದರು. ಮಡಿಕೇರಿಯಲ್ಲಿ, ಮಡಿಕೇರಿ ಜಿಲ್ಲೆಯಲ್ಲಿ ಈ ಅಗ್ರಿಕಲ್ಚರ್ ಪ್ರೊಡ್ಯೂಸ್ ಅನ್ನು ನಾವು ಎಕ್ಸ್ಪೋರ್ಟ್ ಮಾಡೋದನ್ನು ಕಾಣ್ತಾ ಇದ್ವಿ. ಸೊ ದೋ ಇಟ್ ಈಸ್ ಅಗ್ರಿಕಲ್ಚರಲ್ ಪ್ರೊಡ್ಯೂಸ್, ಅದನ್ನು ಪ್ರೋಸೆಸ್ ಮಾಡಲಿಕ್ಕೆ ಒಂದು ಕೈಗಾರಿಕೆಗಳನ್ನ ಮಾಡ್ಕೊಂಡಿದ್ದೀವಿ, ಕಾಫಿ ಕ್ಯೂರಿಂಗ್ ಅಂತ ಹೇಳಿ. ಸೊ ಅಂತ ಒಂದೆಲ್ಲ ಘಟಕಗಳಿಗೆ ನಾವು ನಮ್ಮ ಕರ್ನಾಟಕ ರಾಜ್ಯ ಹಣಕಾಸು ಸಂಸ್ಥೆಯಿಂದ ಸಾಲ ಸೌಲಭ್ಯವನ್ನು ನೀಡ್ತಾ ಬಂದಿದ್ದೇವೆ. ಸೊ ಇತ್ತೀಚೆಗೆ ಅಂದರೆ ಸೆಪ್ಟೆಂಬರ್ 2018 ಕರ್ನಾಟಕ ಸರ್ಕಾರ MSME ಇಂಡಸ್ಟ್ರೀಸ್ಗಳನ್ನು ಸ್ಥಾಪನೆ ಮಾಡಲಿಕ್ಕೆ ಒಂದು ಬಡ್ಡಿ ಸಹಾಯಧನ ಯೋಜನೆಯನ್ನು ರೂಪಿಸಿದ್ದಾರೆ. ಆ ಒಂದು ಯೋಜನೆ KSFC ಸಾಲ ಪಡೆಯುವ ಉದ್ಯಮಿಗಳಿಗೆ ಮಾತ್ರ ಸೀಮಿತಗೊಳಿಸಿದ್ದಾರೆ. ಸೊ ಈ ಯೋಜನೆಯಲ್ಲಿ ಕನಿಷ್ಠ 5 ಲಕ್ಷ, ಗರಿಷ್ಠ 5 ಕೋಟಿಯಷ್ಟು ಸಾಲ ಸೌಲಭ್ಯವನ್ನು ಪಡೆಯಬಹುದಾಗಿದೆ. ಸೋಮರಪೇಟೆ ಕೊತ್ತನಹಳ್ಳಿ ಗ್ರಾಮದಲ್ಲಿ ಇತ್ತೀಚೆಗಷ್ಟೇ ನಿರ್ಮಾಣಗೊಂಡಿರುವ ರಸ್ತೆ ಈಗಾಗಲೇ ಕಿತ್ತು ಹೋಗುತ್ತಿದೆ. ಈ ಕಳಪೆ ಕಾಮಗಾರಿ ನಡೆಸಿರುವ ಗುತ್ತಿಗೆದಾರರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿರುವ ಶಾಸಕ MP ಅಪ್ಪಚ್ಚು ರಂಜನ್ ಅಂತವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳುವಂತೆ ಮೇಲಾಧಿಕಾರಿಗಳಿಗೆ ಸೂಚಿಸಿದ್ದಾರೆ. ರಾಜ್ಯ ಸರ್ಕಾರ ಜಿಲ್ಲೆಯ ರಸ್ತೆಗಳ ಅಭಿವೃದ್ಧಿಗಾಗಿ ಕೋಟ್ಯಾಂತರ ರೂಪಾಯಿ ಅನುದಾನ ನೀಡಿದೆ. ಆದರೆ ಕೆಲವು ಗುತ್ತಿಗೆದಾರರು ರಸ್ತೆ ಕಾಮಗಾರಿಯನ್ನು ಕಳಪೆ ಮಾಡುತ್ತಿರುವುದು ಗಮನಕ್ಕೆ ಬಂದಿದೆ. ಇದನ್ನು ಸಹಿಸಲು ಸಾಧ್ಯವಿಲ್ಲ ಎಂದು ಕಿಡಿಕಾರಿದ್ದಾರೆ. ಕಳಪೆ ಕಾಮಗಾರಿ ನಡೆಸಿರುವ ಗುತ್ತಿಗೆದಾರರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿರುವ ಶಾಸಕ MP ಅಪ್ಪಚ್ಚು ರಂಜನ್ ಅಂಥವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳುವಂತೆ ಮೇಲಾಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ರಾಜ್ಯ ಸರ್ಕಾರ ಜಿಲ್ಲೆಯ ರಸ್ತೆಗಳ ಅಭಿವೃದ್ಧಿಗಾಗಿ ಕೋಟ್ಯಾಂತರ ರೂಪಾಯಿ ಅನುದಾನ ನೀಡಿದೆ. ಆದರೆ ಕೆಲವು ಗುತ್ತಿಗೆದಾರರು ರಸ್ತೆ ಕಾಮಗಾರಿಯನ್ನು ಕಳಪೆ ಮಾಡ್ತಾ ಇರುವುದು ಗಮನಕ್ಕೆ ಬಂದಿದೆ. ಇದನ್ನ ಸಹಿಸಲು ಸಾಧ್ಯವಿಲ್ಲ. ಸೋಮರಪೇಟೆ ಕೊತ್ನಹಳ್ಳಿ ಗ್ರಾಮದಲ್ಲಿ ಇತ್ತೀಚೆಗಷ್ಟೇ ನಿರ್ಮಾಣಗೊಂಡಿರುವ ರಸ್ತೆ ಈಗಾಗಲೇ ಕಿತ್ತು ಹೋಗ್ತಾ ಇದೆ. ಗಣಗೂರು ಗ್ರಾಮದಲ್ಲಿ ನಡೀತಾ ಇರುವ ರಸ್ತೆ ಕಾಮಗಾರಿ 8 ಇಂಚು ಜಲ್ಲಿ ಹಾಕಬೇಕಾಗಿದ್ರೂ ಕೇವಲ 3 ಇಂಚು ಹಾಕಲಾಗಿದೆ. ಸರ್ಕಾರ ಸಾಕಷ್ಟು ಹಣ ನೀಡುವಾಗ ಅದಕ್ಕೆ ನ್ಯಾಯ ಒದಗಿಸುವ ಕೆಲಸ ಮಾಡಬೇಕು. ಈ ಬಗ್ಗೆ ವಿಡಿಯೋ ಸಹಿತ ಮಂಗಳೂರಿನ ಇಂಜಿನಿಯರ್ ಅವರಿಗೆ ದೂರು ಸಲ್ಲಿಸಲಾಗಿದೆ ಎಂದರು. ನಾಡ್ನಹಳ್ಳಿ ಸಮೀಪ ನಿರ್ಮಿಸ್ತಾ ಇರುವ ಕಾಂಕ್ರೀಟ್ ರಸ್ತೆಯ ಕೆಲಸ ಕಳಪೆ ಆಗ್ತಾ ಇರುವ ಬಗ್ಗೆ ಹಾಗೂ ಕಾಂಕ್ರೀಟಿಗೆ ಮಣ್ಣು ಮಿಶ್ರಣವಾಗಿರುವ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಗಮನಿಸಿದ್ದೇವೆ. ಒಟ್ಟು ಕಾಮಗಾರಿಗಳ ಬಗ್ಗೆ ಅಧಿಕಾರಿಗಳು ಜಾಗೃತರಾಗಿರಬೇಕು ಹಾಗೂ ಎಚ್ಚರಿಕೆಯಿಂದ ಕರ್ತವ್ಯ ನಿರ್ವಹಿಸಬೇಕೆಂದರು. ಈಗಾಗಲೇ ಮುಗ್ದಿರುವ ಕಾಮಗಾರಿಗಳಿಂದ ಗುಣಮಟ್ಟ ಪರಿಶೀಲನಾ ಅಧಿಕಾರಿಗಳು ಹಾಗೂ ಉನ್ನತ ಮಟ್ಟದ ಅಧಿಕಾರಿಗಳು ಬಂದು ಪರಿಶೀಲಿಸುವಂತೆ ಈಗಾಗಲೇ ಸೂಚನೆ ನೀಡಲಾಗಿದೆ ಎಂದರು.
ಎಲ್ಲ ಓದಲ್ಲಿ ಪೂರ್ತಿ ಇದೆ ಕೆಲಸ ಏನಪ್ಪ ನಿನ್ನ ಹೆಸರು ಭಾಷಾ ಇದ್ರ ಸಹಾಯ ಹಾವೇರಿ ತಿಬೆಟ್ ಜನರ ಕನ್ನಡ ನಿರ್ಲಕ್ಷ್ಯ ವಿರೋಧಿಸಿ ಕುಶಾಲನಗರದಲ್ಲಿ ಕನ್ನಡ ರಕ್ಷಣಾ ವೇದಿಕೆ ವತಿಯಿಂದ ಧರಣಿ, ಉಗ್ರ ಹೋರಾಟದ ಎಚ್ಚರಿಕೆ. ಕೋಟೆಯಲ್ಲಿ ಎಕ್ಕಿಲ್ಲದೆ ಅನೈತಿಕ ಚಟುವಟಿಕೆ ಆರೋಪ, ದುರಸ್ತಿ ಮಾಡಿಸದೆ ಪಾಳು ಬೀಳ್ತಾ ಇರುವ ಅರಮನೆಗೆ ಹೈ ಸೆಕ್ಯೂರಿಟಿ. ವಿರಾಜಪೇಟೆ ನಗರ ರಸ್ತೆ ಅಗಲೀಕರಣ ಪ್ರಶ್ನಿಸಿ ಕಾವೇರಿ ಸೇನೆ ಹೈಕೋರ್ಟ್ನಲ್ಲಿ ಸಲ್ಲಿಸಿದ್ದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಗೆ ಕೋರ್ಟ್ ತಡೆಯಾಜ್ಞೆ. ಸಂಘಟನೆ ಸಂಚಾಲಕ ಕೆಎ ರವಿಚಂಗಪ್ಪ. ಕರಗಂದೂರು ಬಸ್ತಿದುನ್ನೂರು ಸಲಾತ್ ಕಮಿಟಿ ವತಿಯಿಂದ ಫೆಬ್ರವರಿ 29ರಂದು ಸಲಾತ್ ವಾರ್ಷಿಕೋತ್ಸವ ಪ್ರಯುಕ್ತ ಮೂರು ಜೋಡಿ ಅನಾಥ ಮತ್ತು ಬಡ ನಿರ್ಗತಿಕ ಹೆಣ್ಣು ಮಕ್ಕಳ ಬಳಕೆ ಪರಿಹಾರ ವಿಚಾರದಲ್ಲಿ ನಗರಸಭೆ ಸಿಬ್ಬಂದಿ ವಂಚನೆ, ಮಡಿಕೇರಿ ರಕ್ಷಣಾ ವೇದಿಕೆ ಪದಾಧಿಕಾರಿಗಳ ಆರೋಪ, ಪ್ರತಿಭಟನೆ. ಇಲ್ಲಿಗೆ ಕೊಡಗು ಚಾನೆಲ್ ವಾರ್ತೆಗಳು ಮುಕ್ತಾಯವಾಯಿತು. ಇನ್ನು ಹೆಚ್ಚಿನ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಕೊಡಗು ಚಾನೆಲ್. ವಂದನೆಗಳೊಂದಿಗೆ ಲೀನಾ ನೆಜ್ಜಮ್ಮ. ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಮಡಿಕೇರಿ ಗೋಳಿಗಪ್ಪ ಪುತ್ತೂರು ಬೆಂಗಳೂರು, ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ನಿಯರ್ ಮಾರ್ಕೆಟ್ ಮಡಿಕೇರಿ, ಇನ್ಫೋಟೈನ್ಮೆಂಟ್ ಪಾರ್ಕ್ ಪರ್ಸನ್ ಕಡೂರು ಕಣ್ಣೂರ್ ಕೇರಳ, ಶ್ರೀ ಟರ್ಪರಿನ್ಸ್ ಅರಸ್ಟೋಡ್ ಮೈಸೂರು, ಶಾರದಾ ಜ್ಯುವೆಲರಿ ಅರಸ್ಟೋಡ್ ಮೈಸೂರು, ಪ್ರಶಾಂತ್ ವುಡ್ ಅಂಡ್ ಸ್ಟೀಲ್ ಫರ್ನಿಚರ್ಸ್ ಇಂಡಸ್ಟ್ರಿ ಏರಿಯಾ ಮಡಿಕೇರಿ, ಸೆಂಜಿಲ್ ಕುಮಾರ್ ಟೆಕ್ಸ್ಟೈಲ್ಸ್ ಮೈಸೂರು, ನಾಜಾಮಾರ್ಟ್ ನಿಯರ್ ಮಾರ್ಕೆಟ್ ಮಡಿಕೇರಿ, ನೇತ್ರ ಆಪ್ಟಿಕಲ್ಸ್ ಮಹದೇವ್ ಪೇಟ್ ಮಡಿಕೇರಿ.